ನಾವೇ ಹೋಗ್ತಾ ಇದೀವಿ ನಮ್ಮ ಡ್ರೀಮ್ ಬೈಕ್ ನ ಕಲೆಕ್ಟ್ ಮಾಡಕ್ಕೆ ಇದೇನೆ ಗಾಡಿ ಇವಿ ಫೈರ್ ಬ್ಲೇಡ್ ಎಸ್ಪಿ ಸರ ಓಹೋ ಸಕ್ಕತ್ತಾಗೈತೆ ಗಾಡಿ ಕನಸ ನನಸ ಮಾಡ್ಕಳ್ತಿರೋದೇ ಒಂದು ದೊಡ್ಡ ಖುಷಿ ಇಲ್ಲಿ ಪ್ರೈಸ್ ಅದಕ್ಕೆ ಮ್ಯಾಟರ್ ಅಲ್ಲ हाय हेलो नमस्कार यो वाचिंग जी तड़ला ना निम वर्षा चानल मेरे सब्सक्राइब मेरेबे बेलो तेरबे हे इंस्टाग्राम फॉलो मेबी अंत हेतान मैं शुरुमता गाइस इवत टाइटल तमने नोड़ ऑलरेडी गोत्तागिरुत्ते नावे होता नम ड्रीम बाइक ना कलेक्ट मे एंड एक्चुअली प्रीवियस व्लॉगल नोड़ी ऑलरेडी नानू गाड़ी ना अनवील सो इत बंदी अनवील मुंचे आगती व्लॉगू सो गाड़ी तक बरक नावे होता नानू अ होता सो इवग गाड़ी बंदी कोरमंगल सो कोरमंगल कार्यालय होता फ्यूरी अल्द मेले गाड़ी इसको गाड़ी तक बर्ती सो जास्ती टाइम वेस्ट मोल आलरे 4:34 ओडो इले 4:30 आगो सो बंदी हमण इव होता मतड़ो वैस आलि अर्धदारी बंदी इश तक वीडियो अमौंट अरेंज मी आक्चुअली इन प्रॉब्लम इवू इन अमौंट अरेंज आगे आलमोस्ट 3 लाख वर्गू शार्टेज है सो अली अली अरेंजी कष्टपटी तोंती गाड़ी बिकॉज सी बी आर अलवेज ड्रीम नान फस्टु जी एस एक्स हूकू नान सी बी आर हूकता सी बी आर याद आ टाइम के सो सिगोवर्ग वेट आलमोस्ट 5 to 6 months वेट मे बट आवु कने आगे बंदू अदे टाइम जी एस एक्स बंत ना लास्ट वीडियो कूड़ा है हे सड़न हे पटना तकंदे लाइक प्लान अद्वन तक नं तरह लाइक सी बी आर तक सी बी आर तक एंड फाइनली नानु सी बी आर तक अदू लाइक हेरे सड़न विशाल कॉलमी ईर गाड़ी है हे हे अंत केळि तक्षण नन गोतायितु नानु याकंद्रे हेळिद्दे नंगे सी बी आर इष्ट हंगे अंत ओंदु डिफरेंट गाडि इरबेकु फुल्ली फेड वेहिकल इरबेकु ओंदु बजेट इष्ट ओळगडे अंत अन्बेकित्तु बट नन्न बजेट मीरि आल्मोस्ट डबल दि प्रैस आगिदे बट स्टिल सी बी आर अन्नो ओंदे कारणक्के आगिदागली ओळ्ळे गाडि अन्बिट्टु डबल आदरू परवागिल्ल अन्बिट्टु सालागिल्ल माडि अल्ली इल्ली एल्ल इस्कोंडु एनेनो माडि कोनेगू तगोंता इदीनि मे बि अदरिंद ओंदु ओळ्ळे इदागुत्ते अंत नानु अन्कोंडिनि इष्टोंदु कष्टपट्टु तगोंतीनि सो अदक्कोस्कर सपोर्ट माडि अंड सी बी आर गे एनंत हेसरु इडबेकु अंतानु केळगडे कमेंट्स अल्लि तिळिसि प्रॉब्लि इट्टिर्तीनि इन्न ಗೊತ್ತಿಲ್ಲ ಲೈಕ್ ಇನ್ನ ಕನ್ಫ್ಯೂಸ್ ಮೈಂಡ್ ಸೆಟ್ ಅಲ್ಲಿ ಇದೀನಿ ಏನು ಅಂತ ಇಡಬೇಕು ಅಂತ ಬಿಕಾಸ್ ಇದಕ್ಕೆ ಆಲ್ರೆಡಿ ಹೆಸರು ಇದೆ ಫೈರ್ ಬ್ಲೇಡ್ ಅಂತ ಸೊ ಫೈರ್ ಬ್ಲೇಡ್ ಅನ್ನೋದೇ ಅದೊಂದರ ಒಳ್ಳೆ ಹೆಸರು ಅಂಡ್ ಮೇನ್ ಥಿಂಗ್ ಏನಂದ್ರೆ ನಾರ್ಮಲ್ ಸಿ ಬಿ ಆರ್ಗೂ ನಮ್ಮ ಸಿ ಬಿ ಆರ್ಗೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇದೆ ಏನು ಅಂತ ಎಲ್ಲ ನಿಮಗೆ ಆಲ್ರೆಡಿ ಗೊತ್ತಾಗುತ್ತೆ ಅಪ್ಕಮಿಂಗ್ ವಿಡಿಯೋಸಲ್ಲಿ ಏನೇನು ಡಿಫ್ರೆನ್ಸಸ್ ಇದೆ ಪ್ರತಿಯೊಂದು ಯಾಕೆ ತಗೊಂಡೆ ಗಾಡಿ ಅನ್ನೋದನ್ನು ಒಂದು ಸೆಪ್ರೇಟ್ ವಿಡಿಯೋ ಬರುತ್ತೆ ಸೊ ಎಲ್ಲದಕ್ಕೋಸ್ಕರ ಕಾಯ್ತೀರಿ ಸ್ಟೇ ಟ್ಯೂನ್ಡ್ ಆಗಿರಿ ಅಂತಲೇ ಹೇಳ್ತೀನಿ ಅಂಡ್ ಏನಂದ್ರೆ ಎಲ್ಲರ ಸಪೋರ್ಟ್ ಇದುವರೆಗೂ ಹೇಗೆ ಕೊಟ್ಟಿರೋ ಅದಕ್ಕಿಂತ ಹೆಚ್ಚು ಸಪೋರ್ಟ್ ನಾನು ಬಯಸ್ತಾ ಇದ್ದೀನಿ ನಿಮ್ಮಿಂದ ಸೊ ಒಳ್ಳೆ ರೀತಿ ಸಪೋರ್ಟ್ ಕೊಟ್ಟು ಇದೇ ತರ ಎಲ್ಲಾ ಕಾರಣ ಕಂಟೆಂಟ್ ಕ್ರಿಯೇಟರ್ಸ್ ಅನ್ನು ಬೆಳೆಸಿ ಅಂತ ಹೇಳ್ತೀನಿ ಇರೋಸ್ ದಿನ ಫುಲ್ ಖುಷಿಯಾಗಿರಬೇಕು ಅನ್ನೋದನ್ನ ಲೈಕ್ ಫಾಲೋ ಮಾಡ್ತೀನಿ ಲಿವ್ ದಿ ಮೂಮೆಂಟ್ ಅನ್ನೋದನ್ನ ಫಾಲೋ ಮಾಡ್ತೀನಿ ಬಿಲೀವ್ ಮಾಡ್ತೀನಿ ಸೊ ಅದರಿಂದ ಆಗಿದಾಗ್ಲಿ ರಿಸ್ಕ್ ತಗೊಳ್ಳೋಣ ತಗೊಂಡೇ ಬಿಡೋಣ ಗಾಡಿ ಅಂತ ಡಿಸೈಡ್ ಮಾಡಿ ತಗೊಂಡಿದ್ದೀವಿ ಈ ಫೈರ್ ಬ್ಲೇಡ್ ನ ಸೊ ಹೋದ್ಮೇಲೆ ನಿಮ್ಗೆ ಗೊತ್ತಾತೆ ನಾನಂತೂ ಲಿಟ್ರಲಿ ಮಕ್ಕದಲ್ಲಿ ಅಷ್ಟು ಖುಷಿ ಇಲ್ಲದೇ ಇರೋದು ಬಿಕಾಸ್ ಯಾಕಂದರೆ ಅಮೌಂಟಿನ ಅರೇಂಜ್ ಆಗಿಲ್ಲ ಕೊಟ್ಟಮೇಲೇ ಕೊಡೋದು ಅಲ್ಲಿ ಹೋಗೋಷ್ಟಲ್ಲಿ ಅರ್ಧ ಗಂಟೆ ಆಗುತ್ತಿನ ಅರ್ಧ ಗಂಟೆ ಒಳಗಡೆ 3 lakhs ಅರೇಂಜ್ ಮಾಡ್ಬಿಟ್ಟು ಕೊಟ್ಬಿಟ್ಟು ಎತ್ಕೊಂಡು ಹೋಗಿ ಹೋಗ್ತೀನಿ ಅಟ್ ಎನಿ ಕಾಸ್ಟ್ ಡಿಸೈಡ್ ಮಾಡಿದ್ದೀನಿ ಅದನ್ನು ಸೊ ನೋಡೋಣ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ ಸೊ ಫುಲ್ಲು ಟೆನ್ಷನ್ ಆಗಿದ್ದೀನಿ ಅದಕ್ಕೆ ಅಷ್ಟೊಂದು ಖುಷಿ ಕಾಣಿಸ್ತಿಲ್ಲ ಪ್ರಾಬ್ಲಿ ಗಾಡಿ ನೋಡಿದ್ಮೇಲೆ ಆ ಟೆನ್ಷನ್ ಎಲ್ಲ ಹೊರಟೋಗುತ್ತೆ ಬಿಕಾಸ್ ಸಿ ಬಿ ಆರ್ ನನಗೆ ಯಾವಾಗಿಂದ ಗೊತ್ತಾ ಡ್ರೀಮು ಫಸ್ಟ್ ಟೈಮ್ ನಾನು ಒಂದು ಸಿ ಬಿ ಆರ್ ನೋಡಿದಂದರೆ ನಮ್ಮ ಮನೆ ಮುಂದೆ ಪೊಲೀಸ್ ಹಿಡಿತಾ ಇದ್ರು ಲೈಕ್ ಮನೆ ಮುಂದೆ ಎಕ್ಸಾಕ್ಟ್ ಮುಂದೆ ಆಪೋಸಿಟ್ ಬಿಲ್ಡಿಂಗಲ್ಲೇ ನೈಬರ್ ನಮ್ಮ ಆಪೋಸಿಟ್ ಬಿಲ್ಡಿಂಗ್ ಮುಂದೆ ನಿಂತ್ಕೊಂಡು ಹಿಡಿತಾ ಇದ್ರು ಆವಾಗೊಬ್ಬ ಸಿ ಬಿ ಆರ್ ಎತ್ಕೊಂಬಂದಿದ್ದ ವೈಟ್ ಕಲರ್ ಫೈರ್ ಬ್ಲೇಡು ಲೈಕ್ ಅದು ಫಸ್ಟ್ ಫೇಸ್ 2011 ಮಾಡಲೋ 10 ಮಾಡಲೋ ನಾನು ಆವಾಗ 2012-13 ನೋಡಿದ್ದೀವಿ ಇನ್ಸಿಡೆಂಟು ಆವಾಗ ಪೊಲೀಸ್ ಹಿಡ್ದು ಆ ಸಿ ಬಿ ಆರ್ನ ಅವ್ನು ಹೆಲ್ಮೆಟ್ ಹಾಕಿರಲಿಲ್ಲ ಅವನು ನನ್ನ ಗ್ಯಾರೇಜ್ ಅವನು ಹಂಗೆ ಹಿಂಗೆ ಅಂದ್ಬಿಟ್ಟು ಏನೇನೋ ಕಥೆಗಳೆಲ್ಲ ಹೊಡೆದು ಬಿಡಿಸ್ಕೊಂಡ ಬಟ್ ಅದು ಗಾಡಿ ಸೌಂಡು ಫಸ್ಟ್ ಟೈಮ್ ಆವಾಗ ಕೇಳಿದ್ದು ಸಿ ಬಿ ಆರು ನೋಡಿದ್ದು ಕೇಳಿದಾಗಲಿ ಪ್ರತಿಯೊಂದು ಗಾಡಿ ಒಳ್ಳೆ ಕಂಡೀಷನಲ್ಲಿತ್ತು ನೋಡೋಕೆ ಸಾಕಾಯಿತು ಗಾಡಿ ಸೊ ಅದರಿಂದ ಗಾಡಿ ನೋಡಿ ಫುಲ್ ಫಿದಾಗ್ಬಿಟ್ಟೆ ಅವತ್ತೇ ಡಿಸೈಡ್ ಮಾಡಿದೆ ಲೈಫಲ್ಲಿ ಒಂದು ಸಿ ಬಿ ಆರ್ ಅನ್ನೋದು ಇಡಲೇಬೇಕು ಅಂತ ಫೈನಲಿ ಆ ಕನಸು ಇವತ್ತು ನನಸಾಗ್ತಾ ಇದೆ ಸೊ ಎಲ್ಲ ಸಪೋರ್ಟು ಖಂಡಿತವಾಗ್ಲೂ ಬೇಕೇ ಬೇಕು ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ಇನ್ಮೇಲೆ ಸಿ ಬಿ ಆರಲ್ಲಿ ರೆಗ್ಯುಲರ್ ಬ್ಲಾಗ್ಸ್ ಆಗ್ತಿದ್ದೀನಿ ಲೈಕ್ ಆ್ಯಕ್ಚುಲಿ ಮುಂಚೆ ಒಂದು ತಿಂಗಳು ಒಂದು ವೀಡಿಯೋ ಆಗ್ತಾಯಿದ್ದೆ ಅಷ್ಟು ಕಷ್ಟ ಆಗ್ತಿತ್ತು ಬಿಸ್ನೆಸ್ಸಲ್ಲಿ ಅದು ಇದೊಂದು ಓಡಾಡ್ಕೊಂಡು ಕೆಲಸಗಳೆಲ್ಲ ಜಾಸ್ತಿ ಇದ್ದು ತುಂಬ ಕಷ್ಟ ಆಗ್ತಾಯಿತ್ತು ಅದರಿಂದ ಅಷ್ಟು ಆಗ್ತಿರ್ಲಿಲ್ಲ ಬಟ್ ಫೈನಲಿ ಇವಾಗ ನಾವು ಸಿ ಬಿ ಆರ್ ತಗೊತಾ ಇದ್ದೀವಿ ವೀಕ್ಲಿ 3 videos ಅಂತ ಗೋಲ್ ಇಟ್ಕೊಂಡಿದ್ದೀನಿ ಬೈ 2025 ಸ್ಟಾರ್ಟಿಂಗ್ ಒಳಗಡೆ 100K ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ 100K ಆಗಿ ಆಗುತ್ತೆ ಬನ್ನಿ ಹೋಗೋಣ ಇನ್ನೇನು ನಾನಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ಕಾಯ್ದೀನಿ ಏನು ಮಾತಾಡಬೇಕಂತಲೇ ಗೊತ್ತಾಗ್ತಿಲ್ಲ ಯಾಕಂದರೆ ಗಾಡಿ ಬಗ್ಗೆ ಹೇಳಬೇಕು ಅಂದರೆ ಸಿ ಬಿ ಆರು ನನಗೆ ವರ್ಡ್ಸೇ ಇಲ್ಲ ಲಿಟ್ರಲಿ
ಸಿಬಿಆರ್ ಅಂದ್ರೆ ಯಾವಾಗಿಂದ ಡ್ರೀಮ್. ಅಂಡ್ ಡಿವಿಆರ್ ರೀಸೆಂಟ್ ಆಗಿ ತಗೊಂಡು ಒಂದು 2 ಮಂತ್ಸ್ ಮಾರ್ಬಿಟ್ರು, ಬಟ್ ನಂಗೆ ಸಕ್ಕತ್ ಇಷ್ಟ ಆಯ್ತು. ಒಂದ್ಸತಿ ಆದ್ರೂ ಡೈರೆಕ್ಟ್ ಆಗಿ ನೋಡ್ಬೇಕಂತ ಇತ್ತು, ಬಟ್ ನೋಡೋಕ್ಕಾಗಿಲ್ಲ. ಅಂಡ್ ಅದನ್ನು ಎಸ್ ಪಿನೆ, ಆ್ಯಂಡ್ ಅದು 2017 2018 ಮಾಡಲ್ ಎಸ್ ಪಿ ಅನ್ಸುತ್ತೆ. ಇವಾಗ ನಾವು ನೋಡಿದೆ 2015 ಮಾಡಲ್ಲು. ಆಲ್ಮೋಸ್ಟ್ ಎಸ್ ಫೇಸ್ ಲಿಫ್ಟ್ ಚೇಂಜ್ ಇದೆ, ಫೇಸ್ ಎಲ್ಲ ಕಂಪ್ಲೀಟ್ಲಿ. ಆ್ಯಂಡ್ ಬಲ್ಕಿಗಿದೆ ಗಾಡಿ, ಫುಲ್ ನೀಟ್ ಇದೆ. ಆ್ಯಂಡ್ ಫಸ್ಟ್ ಟೈಮ್ ನಾನು ಯೂಶಲಿ ಬೈಕ್ಸ್ಗೆಲ್ಲ ಅಷ್ಟು ಅಟ್ಯಾಚ್ ಆಗೋಲ್ಲ, ಬಟ್ ನನಗೆ ಒಂದು ಗಾಡಿ ನೋಡಿ ನಂಗೆ ಬೇಕೇ ಬೇಕು ಅಂತ ಅನಿಸಿದಂದರೆ ಈ ಸಿ ಬಿ ಆರ್ನೇ. ನೋಡೋಕ್ಕಂದು ಸಕ್ಕದಾಗಿತ್ತು, ಹೆವಿ ಫಿದಾಗೋಗ್ಬಿಟ್ಟೆ ಗಾಡಿ ನೋಡಿ. ಸೊ ಬನ್ನಿ, ಮಾತಾಡ್ತೀರಿ, ಮಾತಾಡ್ತಾನೆ ಇರ್ತೀನಿ. ಹೋಗೋಣ, ಹೋದ್ಮೇಲೆ ಅಲ್ಲಿ ಏನೇನಾಗುತ್ತೆ ಎಲ್ಲ ನೀವೇ ನೋಡ್ತೀರಾ. ಆ್ಯಂಡ್ ನಾನಂತೂ ಫುಲ್ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ಗಾಡಿ ನಿಮಗೆ ತೋರ್ಸೋಕ್ಕೆ. ಬನ್ನಿ ಹೋಗೋಣ. ಓಕೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಾವಿವಾಗ ಲೊಕೇಶನ್ಗೆ ಬಂದಿದ್ದೀವಿ. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ಗಾಡಿ ನೋಡ್ತಾ ಇರೋ, ನಿಮಗೆ ಕಾಣಿಸ್ತಿರುತ್ತೆ ಗಾಡಿ ಹೆಂಗಿದೆ ಏನು ಅಂತ. ಆ್ಯಂಡ್ ನಾನಂತೂ ಲಿಟ್ರಲಿ ಫುಲ್ ಅಂದರೆ ಫುಲ್ಲು ಖುಷಿಯಾಗ್ಬಿಟ್ಟಿನಿ ಗಾಡಿ ನೋಡಿ. ನೆಕ್ಸ್ಟ್ ಲೆವೆಲ್ ಇದೆ ಗಾಡಿ ಆ್ಯಕ್ಚುಲಿ. ಸೊ ನೋಡ್ಬೋದು ನೀವು, ಇದೇನೇ ಗಾಡಿ, ಫೈರ್ ಬ್ಲೇಡ್ ಎಸ್ ಪಿ ರೇಜ್ ಆಗಿದೆ. ಸೊ ಇವರು ಪ್ರೀವಿಯಸ್ ಓನರು ನಂದಕುಮಾರ್ ಅಂತ. ಹಾಯ್. ಸೊ ಇವ್ರದೇ ಗಾಡಿ ತೊಗೊಳ್ತಿರೋದು. ಹಂಗೆ ನೋಡ್ಬೋದು ನೀವು, ರೇಸ್ ಫಿಟ್ ಎಕ್ಸಾಸ್ಟು ಪ್ರತಿಯೊಂದು ಎಲ್ಲ ಇದೆ ಇದರಲ್ಲಿ ಗಾಡಿ. ಗಾಡಿ ಕಂಪ್ಲೀಟ್ ಡೀಟೇಲ್ಸು ನೆಕ್ಸ್ಟ್ ವೀಡಿಯೋಲಿ ಗೊತ್ತಾಗುತ್ತೆ ನಿಮಗೆ. ಸೊ ಯಾಕೆ ತೊಗೊಂಡು ಏನು ಅಂತೆಲ್ಲ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ನೀವೊಂದು ಲುಕ್ಕನ್ನು ಒಂದು ತೋರಿಸ್ಬಿಡ್ತೀನಿ. ಆ್ಯಂಡ್ ಇದು ನ್ಯೂ ಫೇಸು, ನೀವು ನೋಡ್ಬೋದಿಲ್ಲ ನ್ಯೂ ಅಂದರೆ ಲೈಕ್ ಕಂಪ್ಲೀಟ್ 2018 ಮೇಲೆ ಬಂದಿದ್ದಲ್ಲ, 2015 ಮಾಡೋದಿದು ರೇಜ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಫೈನಲಿ ಗಾಡಿ ತೊಗೊಂಡಿದ್ದೀನಿ, ನಾನಂತೂ ನೆಕ್ಸ್ಟ್ ಲೆವೆಲಲ್ಲಿ ಎಕ್ಸೈಟೆಡ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ಆ್ಯಂಡ್ ಫೈನಲಿ ಒಂದು ಹಾಫ್ ಆನ್ ಅವರಲ್ಲಿ ಒಂದು 3-4 ಲ್ಯಾಕ್ಸ್ ಅರೇಂಜ್ ಮಾಡಿ ಅವರಿಗೆ ಪೇ ಮಾಡಿ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಲೆವೆಲಲ್ಲಿ ಖುಷಿ ಆಗ್ತಿದೆ, ನನಗಂತೂ ತಡ್ಕೊಳಕ್ಕೆ ಆಗ್ತಿಲ್ಲ. ನಾನು ಆಗಲೇ ಹೇಳಿದೆ ನಿಮಗೆ ಅಲ್ಲಿ ಟೆನ್ಷನ್ ಇತ್ತು ತುಂಬ ಅಂತ, ಫೇಸಲ್ಲಿ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗ್ತಿತ್ತು. ಬಟ್ ಇವಾಗ ಇಲ್ಲಿ ಬಂದಮೇಲೆ ಗಾಡಿ ನೋಡಿದ್ಮೇಲೆ ಎಲ್ಲ ಟೆನ್ಷನ್ ಇಂಜನ್ ಎಲ್ಲ ಹೊಡೆದ್ಬಿಟ್ರು. ಸೊ ನೆಕ್ಸ್ಟ್ ಲೆವೆಲಲ್ಲಿ ಖುಷಿ ಆಗ್ತಿದೆ. ಸೊ ಫೈನಲಿ ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು. ಬನ್ನಿ, ಈಗ ನಾನು ಇಲ್ಲಿ ನಿಂತ್ಕೊಂಡು ಮಾತ್ರ ಟೈಮ್ ವೇಸ್ಟ್ ಮಾಡೋಷ್ಟು ಪೇಷನ್ಸ್ ನಂಗಿಲ್ಲ, ಗಾಡಿ ಓಡಿಸ್ಬೇಕಂತ ಕಾಯ್ತಾ ಇದ್ದೀನಿ. ಬಟ್ ಒಂದೇನು ಪ್ರಾಬ್ಲಮ್ ಅಂದರೆ ಎತ್ಕೊಂಡೋಗೋ ಟೈಮಲ್ಲಿ ಕಾಪ್ ಜೀಪ್ಸ್ ಎಲ್ಲೂ ಹಿಡಿಬಾರ್ದು, ಯಾಕಂದರೆ ರೇಸ್ ಫಿಟ್ ಎಕ್ಸಾಸ್ಟ್ ಇರೋದು ಇದರಲ್ಲಿ. ಅದು ಸ್ಟಾಕ್ ಎಕ್ಸಾಸ್ಟು ಇವ್ರ ಹತ್ರನೇ ಇದೆ, ಈಸ್ಕೊಬೇಕಾದ್ರೆ 9 o'clock ಹಂಗೆ ಕೊಡ್ತಾರಂತೆ ನೈಟು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತೀನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕಲ್ಲ, ಬನ್ನಿ ಹೋಗೋಣ. ಓಕೆ ಗೈಸ್, ಫೈನಲಿ ದಿ ಬ್ಲೇಡ್ ಇಸ್ ಹಿಯರ್, ಫೈರ್ ಬ್ಲೇಡ್ ಬೇಬಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಕ್ರೇಜಿ ಗುರು, ಓಹೋ, ಫೈನಲಿ ಎಷ್ಟು ದಿನ ವೆಯ್ಟ್ ಮಾಡಿದ್ದು ಈ ಒಂದು ಕಾಕ್ಪಿಟ್ ವ್ಯೂಗೆ, ನೆಕ್ಸ್ಟ್ ಲೆವೆಲಲ್ಲಿ ಎಕ್ಸೈಟ್ ಮಾಡಿದೆ. ಓಹೋ, ಲಿಟರಲಿ ಶಿವರಿಂಗ್ ನಾನು. ಸರ, ಓಹೋ, ಆ್ಯಂಗಲ್ ಹೆಂಗಿದೆ ಏನೂ ಗೊತ್ತಿಲ್ಲ ಗುರು ನನಗೆ. ಓಹೋ, ಹೆಂಗಪ್ಪ ಓಡಿಸೋದಿದ್ದೀನ ಸಿಟಿ ಒಳಗಡೆ. ಸೌಂಡ್ ಎಷ್ಟು ಲೌಡ್ ಇದೆ ಅಂತ ಗೊತ್ತಾಗ್ತಿದೆ ನಿಮಗೆ. ಫಸ್ಟ್ ಆದಷ್ಟು ಬೇಗ ಸ್ಟಾಕ್ ಎಕ್ಸಾಸ್ಟ್ ಹಾಕ್ಸ್ಬಿಡ್ತೀನಿ ಈಸ್ಕೊಂಡಿದ ತಕ್ಷಣ ಅನ್ವೀಲ್ ಆದಮೇಲೆ. ನೆಕ್ಸ್ಟ್ ಲೆವೆಲಲ್ಲಿ ಗಾಡಿ ಇಲ್ಲ, ಆಕ್ಸೆಸರೀಸ್ ಫುಲ್ಲಿ ಲೋಡೆಡ್ ಗಾಡಿ ಇದು. ಟ್ಯೂನ್ ಕೂಡ ಆಗಿದೆ, ಎಲ್ಲ ನಿಮ್ಗೆ ಹೇಳ್ತೀನಿ ಡೀಟೇಲ್ ವಿಡಿಯೋಲಿ. ನೆಕ್ಸ್ಟ್ ಲೆವೆಲಲ್ಲಿ ಇದೆ ಗಾಡಿ ಅಂತಲೇ ಹೇಳ್ಬೋದು. ಆ್ಯಂಗಲ್ ಹೆಂಗಿದೆ ಅಂತ ನಂಗೆ ಗೊತ್ತಿಲ್ಲ ಗುರು. ಯಪ್ಪ, ಫೈನಲಿ ಯಪ್ಪ, ನೆಕ್ಸ್ಟ್ ಲೆವೆಲಲ್ಲಿ ಖುಷಿ ಆಗ್ತಿದೆ, ತಡ್ಕೊಳಕ್ಕಾಗ್ತಿಲ್ಲ ನನಗೆ. ಗಾಡಿ ಹೇಗೆ ಕಾಣಿಸ್ತಿದೆ ನನಗೆ ಅಂತ ಕಮೆಂಟಲ್ಲಿ ತಿಳಿಸಿ ಗೈ. ಆ್ಯಂಡ್ ಮೈನ್ ಥಿಂಗ್, ಸಿಗ್ನಲ್ಗಳಲ್ಲೇ ಪ್ರಾಬ್ಲಮ್ ಇರೋದು ಜಾಸ್ತಿ. ಕ್ಲಚ್ ಇಟ್ಕೊಂಡೇ ಮೂವ್ ಮಾಡ್ಬೇಕು ಗಾಡಿನ ಫುಲ್ಲು. ಫೈನಲಿ ಫೈರ್ ಬ್ಲೇಡ್ ಆಯಿತು ನಮ್ಮದು. ನನಗೆ ಏನು ಹೇಳಬೇಕಂತಲೇ ಗೊತ್ತಾಯ್ತಿಲ್ಲ ಗುರು. ಮನೇಲಿ ಹೋಗಿ ಮನೇಲಿ ರಿಯಾಕ್ಷನ್ ಹೇಳ್ತಾರೆ ಹೇಳಬೇಕು. ಮನೇಲಿ ಫಸ್ಟ್ ಆಫ್ ಆಲ್ ಗಾಡಿ ಎಕ್ಸ್ಟ್ರಲ್ ಪ್ರೈಸ್ ಹೇಳೇ ಇಲ್ಲ, ವಿಡಿಯೋ ನೋಡಿ ಗೊತ್ತಾಗಿರುತ್ತೆ. ಕರೆಂಟಾಗಿ ಹಿಂದೆಗಡೆನೇ ಹೋಗೋಣ. ಯೂಸ್ಟು ಆಗ್ಬೇಕು ಗುರು ನನಗೆ, ಇಷ್ಟು ದಿನ ನೇಕೆಡ್ ಓಡಿಸಿ ಓಡಿಸಿ ಅದಕ್ಕೆ ನಾನು ಸೆಟ್ ಆಗಿದ್ದೀನಿ. ಈ ಸೂಪರ್ ಸ್ಪೋರ್ಟ್ನ ಹೈವೇಲಿ ಓಡಿಸೋಕೆ ಹೆವಿ ಕಷ್ಟ ಆಗುತ್ತೆ. ಆ್ಯಂಡ್ ಬೆನ್ನೋ ಹೆವಿ ಬರುತ್ತೆ, ಯಾಕಂದರೆ ನನಗಿದು R15 ನೆಕ್ಸ್ಟ್ ಲೆವೆಲಲ್ಲಿ ಅಗ್ರೆಸಿವ್ ಫೀಲ್ ಬರ್ತಾ ಇದೆ. ರೈಡಿಂಗ್ ಪೊಸಿಷನ್ನು ಫುಲ್ ಬಗ್ಬಿಟ್ಟಿದ್ದೀನಿ ಲಿಟ್ರಲಿ. ಹೆಲ್ಮೆಟ್ ಬೇರೆ ಭಾರ ಇದೆಯಲ್ಲ ಇವಾಗ, ಲಿಟ್ರಲಿ ಒಂದಿಷ್ಟು ಒಂದು 100 meters ಬಂದಿದ್ದೀನಿ ಅಷ್ಟೇ. ಆಲ್ರೆಡಿ ನನಗೆ ಒಂಥರ ಫೀಲ್ ಆಗ್ತೈತೆ ಶೋಲ್ಡರ್ಸ್ ಎಲ್ಲ ಪೇನು. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್ ದಟ್ ಐ ಹ್ಯಾವ್ ಇನ್ ಲೈಫ್. ನನ್ನ ಲೈಫಲ್ಲಿ ಏನೇನು ಸಿಕ್ತಿದೆ ಯಾವತ್ತು, ಎಲ್ಲ ಒಂದು ಚಿಕ್ಕ ಚಿಕ್ಕ ಮ್ಯಾಟ್ರಿಂದ ಹಿಡಿದು ಪ್ರತಿ ಒಂದು ಏನೇನು ಸಿಕ್ಕಿದೆ ಲೈಫಲ್ಲಿ ಪ್ರತಿ ಒಂದಕ್ಕೂ ಚಿರಋಣಿಯಾಗಿರ್ತೀನಿ. ಎಲ್ಲ ನಾವು ಪಟ್ಟಿರೋ ಕಷ್ಟಕ್ಕೆ ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ, ಯಾವತ್ತೂ ಗಿವ್ ಅಪ್ ಮಾಡಬೇಡಿ. ಲಿಟ್ರಲಿ ಅಲ್ಲಿಂದ ಇಲ್ಲಿ ಬರೋಷ್ಟಲ್ಲಿ ಬೈಕ್ ಬಂದ್ಬಿಡಿದ್ ಗುರು, ಮನೆಗೂ ಏರಿಯಾ ರೀಚ್ ಆದೆ. ಅದೇ ಒಂದು ಸಮಾಧಾನ. ಎಪ್ಪಾಡೆ, ಫುಲ್ ಮೀಟರ್ ಆಫ್ ಹಾಕೊಂಡೆ ಓಡಿಸ್ತೀನಿ. ನನಗೆ ಗೊತ್ತಿಲ್ಲ ಎಷ್ಟೋ ಜನ ಸಿಟಿಲೆಲ್ಲ ಓಡಾಡ್ತಾರೆ ಪಸಬೂರ್ ವೆಹಿಕಲ್ಲಿ, ಅದು ಯಾವ್ದು ಏರಿಯಾದಲ್ಲಿ ಓಡಾಡ್ತಾರೋ ಗೊತ್ತಿಲ್ಲ. ನಾವು ಅದು ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಮಾತ್ರ ಭಯ ಇರುತ್ತೆ. ಆಗಿಲ್ದೇ ಇರೋರು ಹಂಗೆ ದಿಲ್ದಾರಾಗಿ ಓಡಾಡ್ಕೊಂಡವ್ರೆ, ನಮ್ಗೆ ಹೆವಿಯಾಗಿ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟೈತೆ ಅದು 3 times. ಫೈನಲಿ
ಅದಕ್ಕೆ ನಾ ಸೌಂಡ್ ಐತಾ ನಂಬರ್ ಕ್ರೇಜಿ ಆಗೋಯ್ತೋನೋ ಹಾ ಬಾಯ್ಸ್ ಅಂಡ್ ಗರ್ಲ್ಸ್ ಫೈನಲಿ ಗಾಡಿ ತಗೊಂಡ್ ಮನೆಗೆ ಬಂದಿದೀವಿ ಇವಾಗ ಎಲ್ಲಾರನ್ನು ಮಾತಾಡ್ಸೋದಕ್ಕಿಂತ ಮುಂಚೆ ಫಸ್ಟ್ ಹೋಗಿ ಪೂಜೆ ಮಾಡಿಸ್ಬಿಡೋಣ ಅಂತ ಯಾಕಂದ್ರೆ ಅನ್ವೀಲ್ ಮಾಡೋದು ಸಂಡೇ ಪ್ಲಾನ್ ಆಗೋದ್ರಿಂದ ಇವಾಗ ಸೀದಾ ಗಾಡಿನ ಒಳಗಡೆ ನಿಲ್ಲಿಸ್ಬಿಟ್ಟು ಕವರ್ ಮಾಡಿಸ್ಬಿಡ್ತೀನಿ ಅದಕ್ಕಿಂತ ಮುಂಚೆ ಪೂಜೆ ಮಾಡಿಸ್ಬಿಡೋಣ ಅಂತ ಸೊ ಅದಕ್ಕೋಸ್ಕರ ಇವಾಗ ನೋಡ್ಬೋದು ನೀವು ಕಾಕ್ಪಿಟ್ ವ್ಯೂ ಹೆಂಗಿದೆ ಅಂತ ಎಲ್ಲ ಇಲ್ಲ ರೆಡಿಯಾಗಿ ಹೋಗ್ತಾ ಇದ್ವಿ ಬಂದಮೇಲೆ ಎಲ್ಲರನ್ನು ಮಾತಾಡ್ತೀನಿ ಫಸ್ಟ್ ಪೂಜೆ ಮಾಡಿಸ್ಬಿಡೋಣ ಆಮೇಲೆ ಸಿಗೋಣ ಇವಾಗ ಎಲ್ಲಾರನ್ನು ಮಾತಾಡ್ಸೋಣ ಗಾಡಿ ನೋಡಿ ಏನ್ ಅನ್ಸ್ತು ಅಂತ ಗಾಡಿ ನೋಡಿ ಏನ್ ಅನ್ಸ್ತಮ್ಮ ಸಖತ್ ಆಗೈತೆ ಗಾಡಿ ನಂಗ್ ಕಲರ್ ಸಖತ್ ಇಷ್ಟ ಆಯ್ತು ನಮ್ಮ ಅರ್ಷಾನೇ ಒಳ್ಳೆ ಬಿಟ್ಕೊಂಬಂದವಾಗ ಹೀರೋ ಬಂದಂಗ ಬಂದ ಒಳ್ಳೆ ಒಳ್ಳೆ ಫಿಲ್ಮಾಟಿಕ್ ತರ ಇತ್ತು ಇದು ಫಿಲ್ಮಾಟಿಕ್ ಸ್ಟೈಲ್ ಅಲ್ಲಿ ಬಂದಂಗ ಆಯ್ತು ಕಲರ್ ನೋಡಿ ಏನ್ ಅನ್ಸ್ತು ಫೇವ್ರೇಟ್ ಕಲರ್ ಇದು ನನ್ಗೆ ನನ್ ಫೇವ್ರೇಟ್ ಕಲರ್ ಸೊ ಅದ್ರಿಂದ ನನ್ ಫೇವ್ರೇಟ್ ಕಲರ್ ತಗೊಂಡವನೆ ಗಾಡಿನ ಏನ ಮೆಜಾರಿಟಿ ರೆಡ್ ಜಾಸ್ತಿ ಹೈಲೈಟ್ ಆಗೋದು ಗಾಡಿಲಿ ಬಿಕಾಸ್ ಸೆಂಟರ್ ಪಾರ್ಟ್ ಪೂರ್ತಿ ರೆಡ್ ಬರುತ್ತೆ ಮತ್ತೆ ಹಿಂದೆ ಕಡೆ ಪಾರ್ಟ್ ಪೂರ್ತಿ ರೆಡ್ ಅಲ್ಲಿ ಬರುತ್ತೆ ಫ್ರಂಟ್ ಅಲ್ಲೂ ಮಾಸ್ಕ್ ಅಲ್ಲಿ ರೆಡ್ ಬರುತ್ತೆ ಸೌಂಡ್ ಸೌಂಡ್ ಸ್ವಲ್ಪ ಜಾಸ್ತಿನೇ ಆದ್ರೆ ಒಂಚೂರು ಕಡಿಮೆ ಮಾಡ್ಕೊಬೇಕು ಸೌಂಡ್ ಅಂದ್ರೆ ಇವಾಗ ನಿಮಗೆ ಇದು ಗಾಡಿ ತಂದ ಖುಷಿ ಆಯ್ತಾ ಗಾಡಿ ಸಖತ್ ಖುಷಿ ಆಯ್ತು ನಿಮಗೆ ಅನ್ಸುತ್ತೆ ಗಾಡಿ ನೋಡಿ ಚೆನ್ನಾಗಿದೆ ಈಗಿನ ಟ್ರೆಂಡ್ಗೆ ಹುಡುಗರುಗಳು ಇಷ್ಟ ಪಡೋದು ಬೈಕ್ ಆ ಕ್ರೇಜ್ ನ ನಿನ್ನ ಕನಸನ್ನ ನನಸು ಮಾಡ್ಕೊಂಡಿದೆ ಅದೇ ಖುಷಿ ಪ್ರೈಸ್ ಇದ್ರಲ್ಲಿ ಮೌಂಟ್ ಬರಲ್ಲ ಯಾಕಂದ್ರೆ ಕನಸು ನನಸು ಮಾಡ್ಕೊಳ್ತಿರೋದೇ ಒಂದು ದೊಡ್ಡ ಖುಷಿಲಿ ಪ್ರೈಸ್ ಅದಕ್ಕೆ ಮ್ಯಾಟರ್ ಅಲ್ಲ ಹೆಂಗೆ ಸಪೋರ್ಟ್ ನಿಮ್ಮ ಮೇಲೆ ಹಿಂಗೆ ಸಪೋರ್ಟ್ ಮಾಡ್ತಾರ ನಿಮ್ಮ ಮೇಲೆ ಏನಂದ್ರೆ ಈ ತರ ಗಾಡಿ ತಗೊಂಬಂದ್ರೆ ಆಗಡೆ ಕಮೆಂಟ್ ಅಲ್ಲಿ ತಿಳಿಸಿ ಖುಷಿ ಆಯ್ತಾ ನಿಮ್ಗೆ ಗಾಡಿ ನೋಡಿ ಚೆನ್ನಾಗಿದೆ ಸೊ ಬಾಯ್ಸ್ ಇವರು ನಮ್ಮ ಅಜ್ಜಿ ನಮ್ಮ ಅಜ್ಜಿನ ಮಾತಾಡ್ಸೋಣ ನಮ್ಮ ಅಜ್ಜಿ ಅಂದ್ರೆ ಲೈಕ್ ಅವ್ರ ಜನರೇಷನ್ಗೂ ಇವಾಗ ಇದೆಲ್ಲ ನೋಡಿದ್ಮೇಲೆ ನಮ್ಮ ಅಜ್ಜಿ ಏನ್ ಅನ್ಸುತ್ತೆ ಕೇಳೋಣ ಏನನ್ಸ್ತು ಗಾಡಿ ನೋಡಿ ಚೆನ್ನಾಗೈತೆ ಗಾಡಿಲಿ ಏನ್ ಇಷ್ಟ ಆಯ್ತು ಜಾಸ್ತಿ ಗಾಡಿ ಚೆನ್ನಾಗೈತೆ ಕಲರ್ ಅದು ಎಲ್ಲ ನೋಡಿ ನನ್ಗೆ ಖುಷಿ ಆಯ್ತು ಸೌಂಡ್ ಸೌಂಡ್ ಸ್ವಲ್ಪ ಜಾಸ್ತಿ ಏನ್ ಮಾಡೋಣ ಅದಕ್ಕೆ ಏನ್ ಮಾಡೋಣ ಅಂದ್ರೆ ಕಮ್ಮಿ ಮಾಡಿಸು ಸೌಂಡ್ ಕಡಿಮೆ ಸ್ಪೀಕರ್ ಗೈಸ್ ನಂಗೆ ಇದೆಲ್ಲ ಈ ತರ ಎಲ್ಲ ಹೇಳ್ದೆ ನಂಗೆ ಅದು ಮೀಮೆ ನೆನ್ಪ್ ಬರುತ್ತೆ ಇದೇನ್ ಸೌಂಡ್ ಕಡಿಮೆ ಸ್ಪೀಕರ್ ಅನ್ನಿತ್ತು ಖುಷಿ ಆಯ್ತಾ ತಗೊಂಡಿದ್ದು ಚೆನ್ನಾಗೈತೆ ಇದೈತಲ್ಲ ಇದು ಅಪ್ಪ ಆಗಿ ಹಿಂಗ್ ಬಗ್ಬೇಕ ಅನ್ಸುತ್ತಪ್ಪ ನಮ್ ಜನರೇಷನ್ ಅವ್ರ ಜನರೇಷನ್ ಗ್ಯಾಪ್ ಗೋ ನಾವ್ ನೋಡೋ ರೀತಿ ಬೇರೆ ಅವ್ರು ನೋಡೋ ರೀತಿ ಬೇರೆ ಬಟ್ ಸಪೋರ್ಟ್ ಮಾಡೋದು ಮೇನ್ ಥಿಂಗ್ ಇದು ಫೈರ್ ಬ್ಲೇಡ್ ಅದು ಎಸ್ ಪಿ ಎಚ್ ಆರ್ ಸಿ ಎಡಿಷನ್ ಇದು ಹೋಂಡಾ ಏನಕ್ಕೆ ಅಂದ್ರೆ ಫುಲ್ ರಿಲಯಬಲ್ ಆಗಿರುತ್ತೆ ಗಾಡಿ ಮತ್ತೆ ಮೇಂಟೆನೆನ್ಸ್ ಅಷ್ಟೊಂದ್ ತಲೆನೋವು ಇರಲ್ಲ ಅಂದ್ರೆ ಒನ್ ಆಫ್ ದ ಬೆಸ್ಟ್ ಗಾಡಿ ಇದು ಲೀಟರ್ ಕ್ಲಾಸ್ ಅಲ್ಲಿ ಇಡಬೇಕಂದ್ರೆ ಒಳ್ಳೆ ಗಾಡಿ ನೋಡಿ ಫುಲ್ ಖುಷಿ ಆಯ್ತು ಆಕ್ಚುಲಿ ನಂಗೆ ಒಂದು ವಾರ ಎರಡು ವಾರ ಹಿಂದೆ ಗೊತ್ತಿತ್ತು ಇದೇ ಗಾಡಿ ಅಂತ ಬಟ್ ನಾನು ಸ್ನ್ಯಾಪ್ ನೋಡಿದ್ದೆ ಅಷ್ಟೇ ಗಾಡಿ ಮಾತ್ರ ಸಖತ್ತಾಗಿದೆ ಸೆಕೆಂಡ್ ಹ್ಯಾಂಡ್ ಅನ್ಸ್ತಾನೆ ಇಲ್ಲ ಅದು ತುಂಬಾ ಚೆನ್ನಾಗಿದೆ ಗಾಡಿ ನಂಗೆ ಓಡ್ಸೆ ಸಿಗ್ತಾ ಇಲ್ಲ ಬಟ್ ಆದ್ರೂ ತಗೊಂಡಿದ್ದೆ ಅಂದ್ರೆ ಖುಷಿ ಆಗ್ತಿದೆ ನಮ್ಗೆಲ್ಲ ಓಡ್ಸಕ್ ಸಿಗತ್ತೆ ಅಂತ ಇನ್ನ ಖುಷಿ ಕಲರ್ ನೋಡಿ ಏನ್ ಅನ್ಸ್ತು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಲೈಕ್ ರೆಡ್ ವೈಟ್ ಅಂಡ್ ಬ್ಲೂ ಇದು ಬಂದಿರ್ತಾರ ಸೊ ನಾನ್ ಯಾವತ್ ಇವನ್ ಸ್ನ್ಯಾಪ್ ಕಳ್ಸಿದ್ನು ಅವತ್ತೇ ನಂಗೆ ಗಾಡಿ ಫುಲ್ ಇಷ್ಟ ಆಯ್ತು ಅಂಡ್ ಇವನು ಅಷ್ಟೇ ಫಸ್ಟ್ ಗಾಡಿ ನೋಡಿದ್ದು ಈ ಗಾಡಿನೇ ಸೆಲೆಕ್ಟ್ ಮಾಡಿದ್ದು ಸೊ ಅಣ್ಣನ ಬಜೆಟ್ ಇದ್ದಿದ್ಯಷ್ಟೋ ಆಮೇಲೆ ಬಜೆಟ್ ಹೋಗಿದ್ದೆ ಎಲ್ಲಿಗೋ ಇದು ತುಂಬಾ ಅವ್ನ ಫಸ್ಟ್ ಡ್ರೀಮ್ ಬೈಕ್ ಇದು ಅದಾದ್ಮೇಲೆ ಎಸ್ 1000 RR ಅಂತ ನಂಗೆ ಗೊತ್ತು ಸೊ ಫಸ್ಟ್ ಡ್ರೀಮ್ ಬೈಕ್ನ ಕಂಪ್ಲೀಟ್ ಮಾಡಿದ್ದಾನೆ ಆ್ಯಂಡ್ ಎಸ್ ಗಾಡಿ ಸಕ್ಕದಾಗಿದೆ ಗೈಸ್ ಆ್ಯಂಡ್ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ನಮಗೂ ಖುಷಿ ಆಗ್ತಿದೆ ಆ್ಯಂಡ್ ನೀವು ಎಕ್ಸೈಟೆಡ್ ಅಂತ ಗೊತ್ತು ಸೊ ನೋಡೋಣ ಬೈಕ್ ಮಾತ್ರ ಅದ್ಭುತವಾಗಿದೆ ಸೌಂಡ್ ಮಸ್ತ್ ಆಗಿದೆ ಸೂಪರ್ ಆಗಿದೆ ಕಲರ್ ಚೆನ್ನಾಗಿದೆ ಸೌಂಡ್ ಎಕ್ಸಾಸ್ಟ್ ಮಾತ್ರ ಸಾಕಾಗಿದೆ ಮಿಡಲ್ ಕ್ಲಾಸ್ ಹುಡುಗರಿಗೆ ಇದೊಂದು ಡ್ರೀಮ್ ಬೈಕ್ ಒಂದು ಸೂಪರ್ ಬೈಕ್ ಇಳಿಸಬೇಕು ಅಂತ ಅನ್ನೋದು ಲೈಫ್ ಅಲ್ಲಿ ಹರ್ಷ ಬ್ರೋ ಕಂಗ್ರಾಚುಲೇಷನ್ಸ್ ಆಲ್ ದಿ ಬೆಸ್ಟ್ ಏಜ್ ಅಲ್ಲಿ ಇಷ್ಟು ದೊಡ್ಡ ಕಾಸು ಕೊಟ್ಟು ತಗೊಳ್ಳೋದು ತುಂಬಾ ದೊಡ್ಡ ವಿಷಯ ಹರ್ಷ ಬ್ರೋ ಕಂಗ್ರಾಚುಲೇಷನ್ಸ್ ಕಂಗ್ರಾಚುಲೇಷನ್ ಹರ್ಷ ಒಂದು ಎರಡನೇ ಸೂಪರ್ ಬೈಕ್ ಬಂದಿ ಈ ತರ ಇನ್ನೂ ದೊಡ್ಡ ದೊಡ್ಡ ಗಾಡಿ ತಾಂಡಿ ಲಾಸ್ಟ್ ಒಂದು M1000 RR ತಗೋ ಅದೇ ನಮ್ ಲಾಸ್ಟ್ ಖುಷಿ ನಮಗೆ ಬಂದಿ ಬ್ರೋ ನಿಮಿಷ ಕಟ್ ಮಾಡ್ರಿ ಫಸ್ಟ್ ರಿಯಾಕ್ಷನ್ ಬಂದು ಸಿಂಪ್ಲಿ ಆಸಮ್ ಕಲರ್ ಕಾಂಬಿನೇಷನ್ ಥ್ರಾಟಲ್ ರೆಸ್ಪಾನ್ಸ್ ಎಕ್ಸಾಸ್ಟ್ ಸೂಪರ್ ಮಾತ್ರ ಕ್ರೇಜ್ ಆಗಿದೆ ಮಗ ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ನಾನು ಯಾವ್ದು ಡುಕಾಟಿ ಡುಕಾಟಿ ಅನ್ಕೊಂಡಿದ್ದೆ ಇವಾಗ ಬಂದು ನೋಡಿದೆ ಫುಲ್ ಶಾಕ್ ಈ ಗಾಡಿ ಅಂತ ಅನ್ಕೊಂಡಿರಲಿಲ್ಲ ಬಟ್ ಗಾಡಿ ಮಾತ್ರ ಮತ್ತೆ ಬರ್ತಿಲ್ಲ ನೈಸ್ ಅಪ್ಗ್ರೇಡ್ ಸೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸೌಂಡ್ ಅಂತೂ ಕೇಳಂಗೆ ಇಲ್ಲ ಕಂಪೇರ್ ಟು ಬಿಫೋರ್ ಇನ್ನ ಡಬಲ್ ಇದೆ ಸೌಂಡ್ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಹ್ಯಾಪಿ ಮೈಲ್ ಸೈಡ್ ಹುಷಾರಾಗಿ ಓಡಿಸು ಮಗ ಗಾಡಿ ಸಕತ್ತಾಗೈತೆ ಮಗ ಗುಡ್ ಅಪ್ಗ್ರೇಡ್ ಲೈಫ್ ಅಲ್ಲಿ ಅನ್ಕೊಂಡಿರೋದು ಸಾಧಿಸ್ತಾ ಇದೆಯಾ ಕಂಗ್ರಾಚುಲೇಷನ್ಸ್ ಜಲ್ಲಿ ಜಲ್ಲಿ ಎಲ್ಲ ಜಲ್ಲಿ ಮಗ ಖುಷಿಯಾಗಿರೋ
ಬರ್ರು ಕೆಲಸ ಮಾಡ್ರು ಟಿಬಿಆರ್ ತಗೊಳ್ರು ಸೂಪರ್ ಬೈಕ್ ತಗೊಳ್ರು ಏನ್ರ ನೀವು ಕ್ರೇಜಿ ನಮ್ಗೆಲ್ಲ ಯಾಮಾರಿಸಿದ್ದ ಬೇರೆ ಯಾವ್ದ್ಯಾವ್ದೋ ಹೇಳಿ ನಾನು ಸ್ಟೇಟಸ್ ಎಲ್ಲ ನೋಡ್ಬಿಟ್ಟು ಆರ್ವನ್ ಅನ್ಕೊಂಡಿದ್ದೆ ಮಗ ಯಾವಾಗ್ಲೂ ಕ್ಲೀನಾಗಿ ಇಟ್ಕೋಗುತ್ತ ಆಯ್ತಾ ಹಂಗೆ ಹಿಂಗೆ ಮಳೆ ಬಂದಾಗೆಲ್ಲ ಗಾಡಿನೇ ಎತ್ಬೇಡ ಓಕೆ ಬಾಯ್ಸ್ ಅಂಡ್ ಗರ್ಲ್ಸ್ ನೋಡಿದ್ರಿ ನೀವು ನಮ್ ಗಾಡಿ ಡೆಲಿವರಿ ಐ ಮೀನ್ ಬಂದಿದ್ದು ಎಲ್ಲ ಆಯ್ತು ಇನ್ನು ನಾನ್ ಆಕ್ಚುಲಿ ಎಕ್ಸೈಟೆಡ್ ಆಗಿದ್ದೀನಿ ಬಿಕಾಸ್ ನಿಮ್ಗೆಲ್ಲ ಗಾಡಿ ಅನ್ವೀಲ್ ಮಾಡ್ಬೇಕು ಅಂತ ಎಲ್ಲೂ ಪೋಸ್ಟ್ ಮಾಡಿಲ್ಲ ಏನು ಮಾಡಿಲ್ಲ ಸೊ ಅನ್ವೀಲ್ ಮಾಡೋಕ್ಕೋಸ್ಕರ ಕಾಯ್ತಾ ಇದ್ದೀನಿ ಇದೇ ಸಂಡೆ ಗಾಡಿ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ನಾನಂತೂ ನೀವು ಅಷ್ಟೇ ಎಕ್ಸೈಟೆಡ್ ಆಗಿದ್ದೀನಿ ಅಂತ ಅನ್ಕೊಂಡಿನಿ ಬಟ್ ಆಕ್ಚುಲಿ ಒಂದು ಏನ್ ಟ್ವಿಸ್ಟ್ ಅಂದ್ರೆ ವಿಡಿಯೋ ನನ್ನ ಅನ್ವೀಲ್ ಮಾಡಾದ್ಮೇಲೆ ಆಗ್ತಿರೋದು ಸೊ ಓಕೆ ಬಟ್ ನಾನು ಇವಾಗ ಪ್ರೆಸೆಂಟ್ ಮೂಮೆಂಟ್ ಖುಷಿನ ಹೇಳ್ತಿರೋದು ನಿಮ್ಗೆ ಫೈನಲಿ ಒನ್ ಡ್ರೀಮ್ ಅಚೀವ್ಡ್ ಅಂಡ್ ಗಾಡಿ ಕಂಪ್ಲೀಟ್ ಡೀಟೇಲ್ಸ್ ಆಗಿರ್ಲಿ ಯಾಕೆ ತಗೊಂಡೆ ವೈ CBR ಅನ್ನೋದನ್ನ ಒಂದು ಸಪರೇಟ್ ವಿಡಿಯೋ ಬರುತ್ತೆ ಅಂಡ್ ಈ ಗಾಡಿ ಏನಂತ ಹೆಸರಿಡಬೇಕು ಅಂತ ಕೆಲವಡೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಅಕಸ್ಮಾತ್ ನಾ ಏನು ಇಟ್ಟಿಲ್ಲ ಅಂದ್ರೆ ಅಂಡ್ ಅದಕ್ಕಿಂತ ಮುಂಚೆ ಗಾಡಿ ಕೊನೆಗೂ ತಗೊಂಡಿದೀವಿ ನನಗಂತೂ ಫುಲ್ ಖುಷಿಯಾಗಿದೆ ಅಂಡ್ ನೆಕ್ಸ್ಟ್ ಡೇ ಅಲ್ಲಿದೆ ಸೊ ಆ ಎಂಜಾಯ್ಮೆಂಟ್ ನ ವೈಬ್ ನ ಇನ್ನ ನಾನು ಎಂಜಾಯ್ ಮಾಡಬೇಕು ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಅಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಅಲ್ಲಿ ನಮಸ್ಕಾರ.